ನೀವು ಕ್ರಿಕೆಟ್ ಆಡ್ತೀರಾ ಆಡಿದ್ರೆ ಭಾರತ ತಂಡದಲ್ಲಿ ಸ್ಥಾನ ಪಡೆಯೋದು ಮಾತ್ರ ಅಲ್ಲ ಬದಲಿಗೆ ನಾಯಕನಾಗೂ ಕನಸನ್ನು ಕಾಣಬಹುದು ಇದರಲ್ಲಿ ಆಶ್ಚರ್ಯ ಪಡಬೇಕಾದ ವಿಚಾರನೇ ಇಲ್ಲ ಕನಿಷ್ಠ ಪಕ್ಷ ಭಾರತ ಕ್ರಿಕೆಟ್ ತಂಡದ ಈಗಿನ ಟ್ರೆಂಡ್ ನೋಡಿದ್ರೆ ಅದು ಅಸಾಧ್ಯ ಅಲ್ಲ ಅನ್ಸುತ್ತೆ ಅದಕ್ಕಿಂತ ಹೆಚ್ಚಾಗಿ ಈ ಪ್ರವೃತ್ತಿಯನ್ನ ನೋಡಿದ್ರೆ ಶೀಘ್ರದಲ್ಲೇ ಇದು ಭಾರತದ ಮೊದಲ 11 ನಾಯಕರ ತಂಡ ಆಗುತ್ತೆ ಅಂತಾನೆ ಹೇಳಬೇಕು ಭಾರತೀಯ ಕ್ರಿಕೆಟ್ ನಲ್ಲಿ ಎಲ್ಲರೂ ರಾಜರ ಹಾಗೆ ತುಂಬಾ ಹಿಂದೆ ಹೋಗಬೇಡಿ ಕಳೆದ 7 ತಿಂಗಳ ಲೆಕ್ಕ ತೆಗೆದುಕೊಂಡ್ರೆ ಉಳಿದದ್ದು ಸ್ಪಷ್ಟವಾಗಿ ಕಾಣುತ್ತೆ ಇನ್ನು ನೇರವಾಗಿ ಹೇಳಬೇಕಂದ್ರೆ ವಿರಾಟ್ ಕಾಲದಿಂದಲೂ ಹೊಸ ನಾಯಕನ ಹುಡುಕಾಟ ಶುರುವಾಗಿದೆ ಕಳೆದ 7 ತಿಂಗಳಲ್ಲಿ ಭಾರತೀಯ ಕ್ರಿಕೆಟ್ ಆ ಹೊಸ ನಾಯಕನನ್ನು ಕಂಡಿದೆ ಪಾಕಿಸ್ತಾನವನ್ನ ವಿಶ್ವ ಕ್ರಿಕೆಟ್ ನಲ್ಲಿ ಅಪರೂಪದ ತಂಡ ಅಂತ ಒಮ್ಮೆ ಹೇಳಲಾಗ್ತಾಯಿತು ಮೊದಲ 11 ನಲ್ಲಿರೋ ಎಲ್ಲಾ ಕ್ರಿಕೆಟಿಗರು ಒಂದಲ್ಲ ಒಂದು ಟೈಮ್ ನಲ್ಲಿ ದೇಶದ ನಾಯಕರಾಗಿದ್ರು ಪ್ರತಿ ಸರಣಿಗೂ ಮುನ್ನ ಪಿಸಿಬಿ ಮ್ಯೂಸಿಕಲ್ ಚೇರ್ ಆಯೋಜನೆ ಮಾಡುತ್ತೆ ಅಂತ ತಮಾಷೆಯಾಗಿ ಹೇಳಲಾಗ್ತಿತ್ತು ಯಾರೇ ಏಕಾಂಗಿ ಪಂದ್ಯ ಗೆಲ್ಸಿದ್ರೆ ಅವರೇ ಮುಂದಿನ ಸರಣಿಯಲ್ಲಿ ಪಾಕಿಸ್ತಾನ ತಂಡದ ನಾಯಕರಾಗ್ತಾಯಿದ್ರು ಈಗ ಅಂತಹ ಟ್ರೆಂಡ್ ಬಿಸಿಸಿಐ ನಲ್ಲಿ ಕಾಣ್ತಿದೆ ಸೌರವ್ ಗಂಗೂಲಿ ಆಡಳಿತ ಮಂಡಳಿ ಕಾಲಕಾಲಕ್ಕೆ ನಾಯಕರನ್ನ ಬದಲಾಯಿಸೋ ಆಟ ಆಡ್ತಾ ಇರೋದು ಯಾಕೆ ಜನವರಿಯಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ಪ್ರವಾಸದ ವೇಳೆ ವಿರಾಟ್ ಕೊನೆಯ ಬಾರಿಗೆ ಭಾರತದ ನಾಯಕರಾಗಿ ಕಾಣಿಸಿಕೊಂಡಿದ್ರು ಅದಾದ ಮೇಲೆ 6 ಆಟಗಾರರು ತಂಡದ ನಾಯಕತ್ವ ವಹಿಸಿಕೊಂಡಿದ್ದಾರೆ ರೋಹಿತ್ ಶರ್ಮಾ ತವರಿನಲ್ಲಿ ವೈಟ್ ಬಾಲ್ ಕ್ರಿಕೆಟ್ ನ ಮೊದಲ ನಾಯಕರಾದರು ಗಾಯದ ಸಮಸ್ಯೆಯಿಂದ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿ ಜೋಹಾನ್ಸ್ಬರ್ಗ್ ಟೆಸ್ಟ್ ನಲ್ಲಿ ಕೆಎಲ್ ರಾಹುಲ್ ನಾಯಕರಾಗಿ ಕಾಣಿಸಿಕೊಂಡ್ರು ರೋಹಿತ್ ಅನುಪಸ್ಥಿತಿಯಲ್ಲಿ ಅವರು ಓಡಿಐ ಸರಣಿಯನ್ನ ಮುನ್ನಡೆಸಿದ್ರು ತವರಿನಲ್ಲಿ ನಡೆದ ಟಿ20 ಯಲ್ಲಿ ರಿಷಭ್ ಪಂತ್ ಮತ್ತೆ ತಂಡವನ್ನ ಮುನ್ನಡೆಸಿದ್ರು ರೋಹಿತ್ ಹಾಗೂ ರಾಹುಲ್ ಗಾಯದ ಕಾರಣ ಆ ಸರಣಿಗೆ ಲಭ್ಯ ಇರಲಿಲ್ಲ ಐರ್ಲೆಂಡ್ ವಿರುದ್ಧ ತವರಿನಲ್ಲಿ ನಡೆದ 2 ಟಿ20 ಪಂದ್ಯಗಳಲ್ಲಿ ಹಾರ್ದಿಕ್ ಪಾಂಡ್ಯ ನಾಯಕರಾಗಿ ಕಾಣಿಸಿಕೊಂಡ್ರು ನಂತರ ಇಂಗ್ಲೆಂಡ್ ವಿರುದ್ಧದ ಏಕೈಕ ಟೆಸ್ಟ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಕ್ಯಾಪ್ಟನ್ ಆದರು ಈ ಬಾರಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯೋ 3 ಏಕದಿನ ಪಂದ್ಯಗಳಿಗೆ ಶಿಖರ್ ಧವನ್ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಮುಂದೆ ಟಿ20 ವಿಶ್ವಕಪ್ ಇರೋದ್ರಿಂದ ವೆಸ್ಟ್ ಇಂಡೀಸ್ ವಿರುದ್ಧದ ಏಕದಿನ ಸರಣಿಯ ಉಳಿದ ಭಾಗವನ್ನ ಮೊದಲ ಸಾಲಿನ ಹಿರಿಯ ಕ್ರಿಕೆಟಿಗರ ಗುಂಪಿಗೆ ಕೊಡಲಾಗಿದೆ ನೋಡಿದ್ರಲ್ಲ 7 ತಿಂಗಳಲ್ಲಿ ಎಷ್ಟೆಲ್ಲ ನಾಯಕರು ಬಂದ್ರು ಅಂತ 6 ಟೀಮ್ ಇಂಡಿಯಾ ನಾಯಕರು ಅದರಲ್ಲಿ ರೋಹಿತ್ ಶರ್ಮಾ ಕೆಎಲ್ ರಾಹುಲ್ ರಿಷಭ್ ಪಂತ್ ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬುಮ್ರಾ ಮತ್ತೆ ಶಿಖರ್ ಧವನ್ ಇನ್ನು ಉಪನಾಯಕರ ಪಟ್ಟ ಸಿಕ್ಕಿರೋದು ಭುವನೇಶ್ವರ್ ಕುಮಾರ್ ಕೆಎಲ್ ರಾಹುಲ್ ಜಸ್ಪ್ರೀತ್ ಬುಮ್ರಾ ರಿಷಭ್ ಪಂತ್ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ನಿಜಕ್ಕೂ ಇದು ಟೀಮ್ ಇಂಡಿಯಾದಲ್ಲಿ ಯಾಕೆ ಆಗ್ತಿದೆ ಅನ್ನೋ ಪ್ರಶ್ನೆ ಎದ್ದಿದೆ ಸದ್ಯಕ್ಕೆ ವಿರಾಟ್ ಅವರ ಪರ್ಯಾಯ ನಾಯಕ ಭಾರತದ ಕೈಯಲ್ಲಿ ಇಲ್ಲ ಅನ್ನೋದು ಸತ್ಯ 35ರ ಹರಿಯದ ಗಾಯಾಳು ರೋಹಿತ್ಗೆ ವಿರಾಟ್ ಪರ್ಯಾಯವಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಜನರೇ ಅಂದುಕೊಳ್ಳುತ್ತಿದ್ದಾರೆ ಇನ್ನು ಕೆಎಲ್ ರಾಹುಲ್ ಶ್ರೇಯಸ್ ಅಯ್ಯರ್ ಅವರನ್ನ ನಂಬದಿದ್ರೆ ಹೊಸ ನಾಯಕನ ಹುಡುಕಾಟ ಮುಂದುವರಿಸಬೇಕು ಆದರೆ ಈ ನಾಯಕರನ್ನ ಆಯ್ಕೆ ಮಾಡುವಲ್ಲಿ ಇಷ್ಟೊಂದು ಸಂಕೀರ್ಣತೆ ಯಾಕೆ ಇತ್ತೀಚಿನ ಕ್ರಿಕೆಟ್ ನಲ್ಲಿ ವರ್ಕ್ ಲೋಡ್ ಬಹಳ ಜನಪ್ರಿಯ ಪದವಾಗಿದೆ ಹೆಚ್ಚುವರಿ ಕ್ರಿಕೆಟ್ ಆಡೋದ್ರಿಂದ ಫಾರ್ಮ್ ಕಳೆದುಕೊಳ್ಳೋದು ಅಥವಾ ಅತ್ಯುತ್ತಮ ಪ್ರದರ್ಶನ ನೀಡೋದಕ್ಕೆ ಆಗದೇ ಇರೋದು ಅಂತ ಹೇಳ್ತಿದ್ದಾರೆ ಹೀಗಾಗಿ ರೋಟೇಷನ್ ಪಾಲಿಸಿಯನ್ನ ಪರಿಚಯಿಸಲಾಗಿದೆ ಇದರಲ್ಲಿ ಖಂಡಿತವಾಗಿಯೂ ಒಳ್ಳೆ ಅಂಶ ಇದೆ ನಾಯಕ ಇಲ್ಲದೇ ಇದ್ರೆ ಸಹನಾಯಕ ಜವಾಬ್ದಾರಿಯನ್ನ ನಿಭಾಯಿಸುತ್ತಾರೆ ಕ್ಯಾಪ್ಟನ್ ಮತ್ತು ಉಪನಾಯಕ ಇಬ್ರು ಗಾಯವಾದ್ರೆ ಹೊಸಬರಿಗೆ ಜವಾಬ್ದಾರಿ ಕೊಡಲಾಗುತ್ತೆ